ಫ್ರೆಂಡ್ಸ್, ಬೆಳಗ್ಗೆನೆ ಸೊಪ್ಪ ಬಂದಿದೆ, ಅಮ್ಮ ಸೊಪ್ಪು ತಗೋತಿದ್ದಾರೆ. ಸೊಪ್ಪು ತಗೊಂಡಾಯ್ತಮ್ಮ, ದುಡ್ಡು ಕೊಡೋಕ್ಕೆ ತಗೋತಾ ಇದ್ದಾರೆ. ಏನು ಮಸೊಪ್ ಮಾಡಕ್ಕಮ್ಮ? ಇಲ್ಲ ಹೋದ್ರು ಸೊಪ್ಪನವರು ಪರಿಚಯ ಇದ್ದಾರೆ, ಸೊ ಹಾಗಾಗಿ ಸೀದಾ ಮನೆ ಹತ್ರನೇ ತಂದು ಕೊಡ್ತಾರೆ. ಹಾಯ್, ಏನು ಮಾಡ್ತಾ ಇದ್ದಿದ್ರು? ಬಿ ಸೊಪ್ಪು ಸೊಪ್ಪು ಹೇಳು, ಹೆಂಗೆ ಕೂಗ್ತಾರೆ? ಸೊಪ್ಪು ಬೇಕಾ ಸೊಪ್ಪು ಅನ್ನ? ಸೊಪ್ಪು ಬೇಕಾ ಸೊಪ್ಪು ಮಗ? ಸೊಪ್ಪು ತಂದೆ ಸೊಪ್ಪು. ಸೊಪ್ಪು ಬೇಕಾ ಸೊಪ್ಪು? ಬಿಡು, ಚಲ್ ಬಿಡ್ತೀಯ ಬಿಡಮ್ಮ, ಒಂದ್ ನಿಮಿಷ ಬಿಡು, ಚಲ್ಲೋಗದ್ ಬಿಡು ಮಗ. ಸಾಕು ಸಾಕು, ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ತಿಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮೀ ಸ್ವೀಟ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಮಂಗಳವಾರ, ಪೂಜೆ ಎಲ್ಲ ಆಯಿತು, ಬೆಳಗ್ಗೆ ಸೊಪ್ಪು ಕೂಡ ಬಂದಿತ್ತು, ಅಮ್ಮ ಸೊಪ್ಪು ತಗೊಂಡ್ರು, ಉಪ್ಸಾರು ಮಾಡ್ತಾರಂತೆ. ಸೊ ಅಡುಗೆಗೆ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ನಂದು ತಿಂಡಿ ಆಯಿತು, ಇಡ್ಲಿ ಮಾಡಿದ್ವಿ, ಇಡ್ಲಿ ಸಾಂಬಾರು. ಸೊ ಆಯಿತು ತಿಂದು, ಈಗ ಫ್ರೀ ಇದ್ದೆ, ಸೊ ಹಾಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಈಗ ಬೆಳಗ್ಗೆ ಮನೆಯೆಲ್ಲ ಫುಲ್ಲು ಕತ್ಲೆ ಆಗಿಬಿಟ್ಟಿದೆ ಫ್ರೆಂಡ್ಸ್, ಯಾಕೆಂದರೆ ಫುಲ್ಲು ಮೋಡ ಮುಚ್ಕೊಬಿಟ್ಟಿದೆ. ಬಹುಶಃ ಜೋರಾಗಿ ಮಳೆ ಬಂದರೂ ಬರ್ಬೋದು. ಆಗಲೇ ಬೆಳಗ್ಗೆ ನ್ಯೂಸಲ್ಲಿ ಹೇಳ್ತಾ ಇದ್ರು, ಒಂದು ಕಂಟಿನ್ಯೂಸ್ ಆಗಿ ಇನ್ನೂ 3 ದಿನ ರಾಜ್ಯದಲ್ಲಿ ಮಳೆ ಆಗುತ್ತೆ ಅಂತ. ಸೊ ಅದಕ್ಕೆ ಇರಬೇಕು, ತುಂಬಾ ಕತ್ಲೆ ಆಗೋಗಿದೆ, ಹೊರಗಡೆನೂ ಹೋಗೋ ಆಗಿಲ್ಲ, ಮನೆಯಲ್ಲೂ ಒಂಥರ ಚಳಿ ಚಳಿ, ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಬರ್ತಾ ಇಲ್ಲ, ಬೋರ್ ಅನ್ನಿಸ್ತಾ ಇದೆ. ಸೊ ನಿಮ್ಮ ಕಡೆ ಎಲ್ಲ ಮಳೆ ಜೋರಾ ಏನೋ ತಿಳಿಸಿ. ಕಡೆ ಜೋರು ಮಳೆ ಬರೋ ಹಾಗಿದ್ದರೂ ಕೂಡ ಅಪ್ಪ ಒಂದು ರೌಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ವಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ನೋಡಬೇಕು, ಸದ್ಯಕ್ಕಿನ್ನೂ ಮಳೆ ಬಂದಿಲ್ಲ, ಮಳೆ ಬರೋ ಅಷ್ಟೊತ್ತಿಗೆ ಮನೆಯೊಳಗೆ ಬರ್ತಾರೆ, ಇಲ್ಲ ಅಂದರೆ ನೆನ್ಕೊಂಡು ಬರ್ತಾರೋ ಏನೋ ಗೊತ್ತಿಲ್ಲ, ಚಿತ್ರನೂ ತೊಗೊಂಡೋಗಿಲ್ಲ. ಒಟ್ಟು ಅವ್ರ ತಿಂಡಿ ಆದಮೇಲೆ ಬೆಳಗ್ಗೆ ಯಾವಾಗಲೂ ಒಂದು ರೌಂಡ್ ವಾಕ್ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಬರಲೇಬೇಕು, ಇಲ್ಲಾಂದ್ರೆ ಸಮಾಧಾನವೇ ಆಗಲ್ಲ ಅವರಿಗೆ. ನಮ್ಮ ಧ್ರುವಿದು ಕೂಡ ಸ್ನಾನ ಆಗಿ ಮಲ್ಕೊಂಡಿದ್ದಾನೆ. ಸೊ ವಂಶಿಕನೂ ಸ್ಕೂಲಿಗೆ ಹೋದಲು, ನಿನ್ನೆಯಿಂದ ಅವರಿಗೂ ದಸರಾ ರಜೆ ಮುಗಿದು ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ರೋಹಿತ್ ಕೂಡ ಹಾಸ್ಟೆಲ್ಗೆ ಹೋದ. ಸೊ ಈಗ ಮಕ್ಕಳು ಸದ್ಯಕ್ಕೆ ಯಾರೂ ಇಲ್ಲ, ಸೊ ಬೇಜಾರಾಗ್ತಾ ಇದೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆವಾಗ ಮಾತ್ರ ನಾನು ಹಾಕೋ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ನೀವೇ ಮೊದಲು ವೀಡಿಯೋಗಳನ್ನ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆ ನೋಡಿ, ಉಪ್ಸಾರು ಮಾಡೋದಕ್ಕೆ ಅಮ್ಮ ಸೊಪ್ಪೆಲ್ಲ ಆಗಲೇ ಸೋಸಿದ್ರು, ಧ್ರುವಿನೂ ಕೂಡ ಹೆಲ್ಪ್ ಮಾಡಿದೆ ಸೊಪ್ಪು ಸೋಸಕ್ಕಲ್ಲಮ್ಮ. ಹಿಂಗೆ ಸೊಪ್ಪನ್ನ ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊತಾ ಇದ್ದಾರೆ, ಉಪ್ಸಾರು ಮಾಡೋದಕ್ಕೆ ಹೇಳಿದ್ನಲ್ಲ, ಬೇಳೆ ಹಾಕಿ ಕೂಗಿಸ್ತಾರೆ. ಸೊ ಉಪ್ಸಾರು ಖಾರ ಆಲ್ರೆಡಿ ಇದೆ ನಮ್ಮ ಮನೇಲಿ, ಮೊನ್ನೆ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ವಾರ ತನಕ ಎಲ್ಲ ಉಪ್ಸಾರು ಖಾರ ಇಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ನಮ್ಮ ತಂದೆ ಊಟ ಮಾಡೋದಿಲ್ಲ, ಗೊತ್ತಾಗ್ಬಿಡತ್ತೆ ಅವ್ರಿಗೆ ಇದು ಹಳೆ ಖಾರ ಅಂತ. ಸೊ ಆ ಖಾರನ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋನಲ್ಲಿ ತೋರಿಸಿದ್ದೀನಿ, ನೀವು ಲಕ್ಷ್ಮೀ ಸ್ವೀಟ್ ಫ್ಯಾಮಿಲಿಗೆ ಹೋಗಿ ಉಪ್ಪೆಸರು ಖಾರ ಅಂತ ಹೊಡೆದು ಬರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ, ಅದು ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿದೆ, ಸೊ ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಒಂದು 15 ದಿನದ ಕೆನೆ ಇಟ್ಟು ಅಮ್ಮ ಬೆಣ್ಣೆ ಈಗ ತುಪ್ಪ ಕಾಯಿಸ್ತಾರೆ, ಸ್ವಲ್ಪ ಇಡ್ತಾರೆ ಅಷ್ಟೇ ಬೆಣ್ಣೆನ, ನಮ್ಮ ಮನೇಲಿ ಯಾರೂ ಜಾಸ್ತಿ ಬೆಣ್ಣೆ ತಿನ್ನೋದಿಲ್ಲ. ಸೊ ಹಾಗಾಗಿ ಬೆಣ್ಣೆ ಕಾಯಿಸ್ತಾ ಇದ್ದೀವಿ, ಸುಮಾರು ಒಂದು 15 ದಿನದ ಕೆನೆ ಇಟ್ಟಿದ್ರು ಅಮ್ಮ. ಸೊ ಇಷ್ಟು ಬೆಣ್ಣೆ ಆಗಿದೆ, ಬೆಣ್ಣೆ ಆಲ್ಮೋಸ್ಟ್ ಯಾರೂ ತಿನ್ನಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನಮ್ಮ ತಂದೆ ಮತ್ತು ನಮ್ಮ ತಮ್ಮ ಬಿಟ್ಟರೆ ಯಾರೂ ತಿನ್ನೋದಿಲ್ಲ. ಸೊ ಹಾಗಾಗಿ ಬೆಣ್ಣೆನ ಕಾಯಿಸ್ಬಿಡ್ತೀವಿ, ಇಡೋದಿಲ್ಲ. ತುಪ್ಪ ಆದರೆ ಎಲ್ಲದಕ್ಕೂ ತಿನ್ಬೋದು, ಬಟ್ ಚೆನ್ನಾಗಿರುತ್ತೆ. ಅಮ್ಮ ತುಪ್ಪ ಕಾಯಿಸ್ತಾ ಇದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಹೋಮ್ ಮೇಡ್ ತುಪ್ಪ. ನೋಡಿ, ತುಪ್ಪ ಕಾಯಿಸೋದಕ್ಕೆ ಅಮ್ಮ ಸ್ವಲ್ಪ ಅರಿಶಿನ ಪೌಡ್ರು, ಹಾಗೆ ಒಂದು 5-8 ಕಾಳಷ್ಟು ಏನದು ಮೆಂತೆ,
ಒಂದು 3-4 ಕಾಳು ಮೆಣಸು ಎರಡನ್ನು ಹುರಿದ್ಬಿಟ್ಟು ಹಾಗೆ ಡ್ರೈ ಆಗಿ ಪೌಡರ್ ಮಾಡಿ ಹಾಕಿದ್ದಾರೆ. ನಂತರ ಒಂದು ಕಾಳು ಅಥವಾ ಒಂದು 2 ಕಾಳಷ್ಟು ಉಪ್ಪು ಹಾಕಿದ್ದಾರೆ ಅಷ್ಟೇ. ಜೊತೆಗೆ ಒಂದು ಬೆಳ್ಳುಳ್ಳಿ ಹಾಕಿದ್ದಾರೆ. ಸೊ ಬೆಳ್ಳುಳ್ಳಿ ಯಾಕೆ ಹಾಕ್ತಾರೆ ಅಂದರೆ ಅದು ಬೆಣ್ಣೆ ಎಲ್ಲ ಕರಗಿ ತುಪ್ಪ ಹಾಕೋದು ಗೊತ್ತಾಗತ್ತೆ ನಮಗೆ, ಆ ಬೆಳ್ಳುಳ್ಳಿ ಮೇಲ್ ಬರುತ್ತೆ. ಸೊ ಹಾಗಾಗಿ ಗೊತ್ತಾಗತ್ತೆ. ಕೆಲವರು ವಿಳ್ಯದೆಲೆ ತೊಟ್ಟೆಲ್ಲ ಹಾಕ್ತಾರಂತೆ, ಬಟ್ ನಾವೇನೂ ಹಾಕೋದಿಲ್ಲ. ಇದರಲ್ಲೇ ಆಗತ್ತೆ, ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೆಣ್ಣೆನ ನಾವು ಚೆಕ್ ಮಾಡ್ತೀವಿ ಅಂತ. ಸಾರಿ, ಬೆಣ್ಣೆ ಅಂತೀನಿ, ಬೆಣ್ಣೆಯಿಂದ ತುಪ್ಪ ಯಾವ ರೀತಿ ಬರುತ್ತೆ ಹೆಂಗೆ ಗೊತ್ತಾಗತ್ತೆ ಅಂತ ತೋರಿಸ್ತೀನಿ. ಈಗ ಇದು ಕರಗಲಿ ಚೆನ್ನಾಗಿ, ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟಿದ್ದಾರೆ ನೋಡಿ, ನಿಧಾನವಾಗಿ ಕರಗಲಿ. ನಾವು ಪ್ಯಾಕೆಟ್ ಹಾಲು ತಗೊಳ್ಳೋದಿಲ್ಲ ಫ್ರೆಂಡ್ಸ್, ಹಾಗಾಗಿ ಬೆಣ್ಣೆಗೆ ಸ್ವಲ್ಪ ಕೆನೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಕೆನೆನೆಲ್ಲ ತೆಗೆದಿಡ್ತೀವಿ. 1 ಲೀಟ್ರ್ ಹಾಲು ತಗೋತೀವಿ, ಸಾಕಾಗತ್ತೆ ನಮಗೆ. ಅದೇ ಹಾಲು ಕೂಡ ಮಿಕ್ಕತ್ತೆ ಇಲ್ಲೇ ಹಸುವಿನ ಹಾಲು, ಹಾಗಾಗಿ ಕೆನೆ ತುಂಬ ಚೆನ್ನಾಗಿ ಬರುತ್ತೆ. ಮನೆಗೆ ತಂದುಕೊಡ್ತಾರೆ. ಕೆಲವರು ನಂದಿನಿ ಪ್ಯಾಕೆಟ್ ಹಾಲಲ್ಲೂ ಮಾಡ್ತಾರೆ, ಅದಕ್ಕಿಂತ ಈ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಗಟ್ಟಿ ಹಾಲು, ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದರಲ್ಲೂ ಕೆನೆ ತೆಗಿತಾರೆ. ನೀವು ಹಾಲನ್ನು ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಇಟ್ಟು ತೆಗಿರಿ, ಅವಾಗ ಕೆನೆ ತುಂಬಾ ದಪ್ಪ ಬರುತ್ತೆ, ಚೆನ್ನಾಗೂ ಸಿಗತ್ತೆ ನಿಮಗೆ ಕೆನೆ. ಹೊರಗಡೆನೇ ಇಟ್ಟರೆ ಅಷ್ಟು ಕೆನೆ ಕಟ್ಟೋದಿಲ್ಲ ಹಾಲು. ಫ್ರಿಜ್ಜಲ್ಲಿ ಇಟ್ಟು ನೋಡಿ, ಮಾರನೇ ದಿನ ತುಂಬ ಗಟ್ಟಿನೇ ಬಂದಿರುತ್ತೆ ಕೆನೆ. ಟ್ರೈ ಮಾಡಿ ಒಂದ್ಸರಿ ನೀವು. ಬೆಣ್ಣೆ ಎಲ್ಲ ಕರಗಿದೆ, ಮೇಲೆ ನೊರೆ ಥರ ಬರ್ತಾ ಇದೆ, ಆ ನೊರೆ ಎಲ್ಲ ಕರಗಬೇಕಂತೆ. ಅವಾಗಲೇ ತುಪ್ಪ ಚೆನ್ನಾಗಿ ಬರೋದು ಅಂತ ಹೇಳ್ತಿದ್ದಾರೆ ಅಮ್ಮ. ನೋಡಿ, ಇನ್ನೊಂದು 2 ನಿಮಿಷ ಆಗುತ್ತೆ, ವೆಯ್ಟ್ ಮಾಡ, ಎಲ್ಲ ಚೆನ್ನಾಗಿ ಕರಗತ್ತೆ, ತೋರಿಸ್ತೀನಿ ನಿಮಗೆ ಬೆಣ್ಣೆ. ಸಾರಿ, ಬೆಣ್ಣೆ ಅನ್ನೋದೇ ಬರ್ತಾ ಇದೆ ತುಪ್ಪ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ಮನೆ ಕತ್ಲೆ ಅಂತ ಹೇಳಿದೆ, ಜೋರಾಗಿ ಮಳೆ ಬರೋ ಆಗಿದೆ ಅಂತ. ಈಗ ನೋಡಿದ್ರೆ ಲೈಟಾಗಿ ಬಿಸಿಲು ಬರ್ತಾ ಇದೆ ಹೊರಗಡೆ. ಸೊ ಮಳೆ ಬರುತ್ತೆ ಅಂತ ನಾವು ಬಟ್ಟೆ ಕೂಡ ಒಣಗಾಕಲಿಲ್ಲ, ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ನೋಡಿ, ಆ ಕೆನೆ ಎಲ್ಲ ಮಡ್ಡಿ ಈ ಥರ ಆಗಿ ಕಾಡಿಲೋ ಕೂತಿದೆ ನೋಡಿ. 2 ನಿಮಿಷ ಸರಿ ಹೋಗುತ್ತೆ, ಸ್ಪೂನ್ ಹಾಕ್ಬಾರ್ದಂತೆ ಹೇಳ್ತಾ ಇದ್ದಾರಮ್ಮ. ಸೊ ಹಾಗೆ ನೋಡೋಣ, ಇನ್ನೊಂದು 1 ನಿಮಿಷ ಆಗುತ್ತೆ. ನೋಡಿ, ತುಪ್ಪ ರೆಡಿ ಆಗಿದೆ. ಬೆಳ್ಳುಳ್ಳಿ ಅಲ್ಲಿ ಸೈಡಲ್ಲಿ ಮೇಲೆ ಬಂದಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಮಡ್ಡಿ ಈ ಸರಿ ಜಾಸ್ತಿ ಬಂದಿದೆ, ಮೋಸ್ಟ್ಲಿ 15 ದಿನ ಕೆನೆ ಇಟ್ಟಿದ್ಕೋ ಏನೋ ಗೊತ್ತಿಲ್ಲ, ಒಟ್ಟು ಇಷ್ಟು ತುಪ್ಪ ಬಂದಿದೆ. ಸ್ವಲ್ಪ ತಣ್ಣಗಾಗಲಿ, ನಂತರ ತುಪ್ಪ ಡಬ್ಬಿಗೆ ಹಾಕೋಣ. ನೋಡಿ, ತುಪ್ಪ ತಣ್ಣಗಾಗಿದೆ, ಡಬ್ಬಿಗೆ ಹಾಕಿದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟಿದೆ ಅಂತ. ಆ್ಯಕ್ಚುಲಿ ಡಬ್ಬಿಲಿ ತುಪ್ಪ ಖಾಲಿ ಆಗಿತ್ತು, ಏನು ಇನ್ನೊಂದು 2-3 ಸ್ಪೂನ್ ಹಾಕಿದರೆ ಸುಮಾರು 1/2 ಲೀಟ್ರ್ ತುಪ್ಪನೇ ಆಗ್ತಾಯಿತ್ತು. ನೋಡಿ, ಹೋಮ್ ಮೇಡ್ ತುಪ್ಪ ರೆಡಿ ಆಗಿದೆ, ಸೇಮ್ ನಂದಿನಿ ತುಪ್ಪ ಥರನೇ ಇದೆ. ನಾವು ಏನಾದರೂ ತಂದರೆ ಹಬ್ಬಗಳಿಗೆ ನಂದಿನಿ ತುಪ್ಪನೇ ತರೋದು. ಸೊ ಅದರದೇ ಡಬ್ಬಿ ಇದು ನೋಡಿ. ನೀವು ಹಾಲು ಕೆನೆಗೆ ಬಂದರೆ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್, ಈ ರೀತಿ ತುಪ್ಪ ಮಾಡಿ. ಇದು ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ ಆಗಿರುತ್ತೆ ಮನೆಯಲ್ಲೇ ಮಾಡೋದ್ರಿಂದ. ಓಕೆ, ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು. ಓಕೆ, ಇಲ್ಲಿ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ. ಸೊ ತುಪ್ಪ ಕಾಯಿಸಿದ ಪಾತ್ರೆನೇ ಇದು, ಸ್ವಲ್ಪ ತುಪ್ಪ ಅದರಲ್ಲೇ ಇರುತ್ತೆ. ಸೊ ಮುದ್ದೆಗೂ ಚೆನ್ನಾಗಾಗತ್ತೆ ಅಂತ ಅದೇ ಪಾತ್ರೆಯಲ್ಲೇ ಮಾಡ್ತಾ ಇದ್ದಾರೆ. ಯಾರಿಗೆ ಹೊಡಿತಾ ಇದೆಯಾ? ಧ್ರುವಿದ್ ಹೊಸ ಬಟ್ಟೆ ಅಲ್ಲ? ಹಳೆ ಬಟ್ಟೆ ಧ್ರುವಿದ್. ಸೊಪ್ಪು ಸೊಪ್ಪು ಸಾರು. ಧ್ರುವಿ ಏನ್ ಮಾಡ್ತಾ ಇದೀಯ ಅಮ್ಮಂಗೆ? ಮಧ್ಯಾಹ್ನ ಅಮ್ಮ ಮಲ್ಕೊಂಡಿದ್ದಾರೆ, ಮಲ್ಗೋಕು ಬಿಡ್ತಾ ಇಲ್ಲ ಅವನು. ಇವಂದೇನೋ ನಿದ್ರೆ ಆಯ್ತು ಅಲ್ವಾ ಧ್ರುವಿ? ಅಮ್ಮ ಮಲ್ಕೊಳ್ಳಿ ಬಿಡ ಧ್ರುವಿ. ಏನ್ ಮಾಡ್ತಿದ್ಯಪ್ಪ ನೋಡು, ಹಾಸಿಗೆ ಬೆಡ್ಶೀಟ್ ಕೂಡ ಹಾಕಿಲ್ಲ, ತೊಳೆಯಕ್ಕೆ ಹಾಕಿದ್ದೆ ಬೆಳಗ್ಗೆ. ಸೊ ಮತ್ತೆ ಬೇರೆ ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ. ಹಾಯ್ ಧ್ರುವಿ, ಅಮ್ಮ ಹೆಂಗೆ ನಿದ್ದೆ ಮಾಡ್ತಾ ಇದೆ? ಇನ್ನೊಂದ್ಸರಿ ತರ್ಸ.
ಯಾವ್ದು ನಿಂದು ದಿಂಬು ಕೊಡು ಮಗ, ಕವರ್ ಎಲ್ಲ ಹಾಕ್ಬೇಕಿನ್ನು ಏನು ಹಾಕಿಲ್ಲ, ನೀ ಹಾಕ್ತೀಯಾ? ಓ ಸೂಪರ್ ಮಗ. ಅಜ್ಜಿನ ಎಬ್ರಿಸ್ಬಿಟ್ಟಲ್ಲ ಧ್ರುವಿ. ನೋಡಿ ಫ್ರೆಂಡ್ಸ್, ಅಮ್ಮಂಗೆ ಕಾಟ ಕೊಟ್ಟಿದ್ದಾಯ್ತು, ನಾ ಮಲ್ಗೋಗಿ ಬಂದೆ, ನನ್ನ ಹತ್ರ ಬಂದಿದ್ದಾನೆ. ಧ್ರುವಿ ನಾ ತಾಚಿ ಮಾಡ್ತೀನಿ, ಡಿಸ್ಟರ್ಬ್ ಮಾಡಲ್ಲ. ಗುಡ್, ಹೋಗ್ಬಿಟ್ಟ ಹೋಗು, ಹೋಗು ಹೋಗು, ನಮ್ಮ ಮನೆ ಕಬೇಕು. ಸಾರಿ ಬೇಡ, ಏನು ಬೇಡ, ಹೋಗು, ನೀ ಬೇಡ, ನೀ ಬೇಡ ನಂಗೆ, ಹೋಗು ನನಗೆ, ನೀ ಬೇಡ ಹೋಗು, ನಾನು ಮಲ್ಕೋಬೇಕು, ಹೋಗು ತಾಚಿ ಮಾಡಬೇಡ, ಹೋಗು ಬಾ, ಹೋಗು ಧ್ರುವಿ. ನೀನು ನನಗೆ ಹೊಡಿತೀಯ ಬೈತೀಯ ಅಲ್ವಾ, ನೀನು ನಂಗೆ ಸಾರಿನೂ ಕೇಳಿಲ್ಲ ಸರಿಯಾಗಿ. ಹ್ಞೂ, ಕಿವಿ ಹಿಡ್ಕೊಂಡು ಕೇಳ್ತಿದ್ಯಾ? ಆದ್ರೆ ನಾನು ಕ್ಷಮಿಸಲ್ಲ, ನೀನು ಸರಿ ಬೈತೀಯ ನಂಗೆ ಯಾವಾಗಲೂ. ಸಾರಿ, ಒಂದು ಪಾಪೆ ಕೊಟ್ಬಿಡು. ಥ್ಯಾಂಕ್ ಯು. ಸರಿ, ಈಗ ನಾ ಮಲ್ಕೋತೀನಿ ಬಿಡು ಪುಟ್ಟ. ಹ್ಞೂ, ಬಾಯ್ ಮಗ. ಜಾಣ ಆಗ್ಬಿಡಿದ ಧ್ರುವಿ, ಹೇಳಿದ ಕೂಡಲೇ ಹೋಗ್ತಾ ಇದ್ದಾನೆ. ನೋಡಿ ಲೈಟಾಗಿ ಮಳೆ ಬಂದಿದೆ. ಮೋಡ ಕೂಡ ನೋಡಿ ಹೆಂಗೆ ಕಪ್ಪಾಗಿದೆ, ಮಳೆ ಬರ್ಬೋದು ಈಗ ಜೋರಾಗಿ. ನೋಡಿ ಎಷ್ಟು ಕಪ್ಪಾಗಿದೆ ಮೋಡ, ಗ್ಯಾರಂಟಿ ಜೋರಾಗಿ ಮಳೆ ಬರುತ್ತೆ. ಅಂತೂ ಇಂತೂ ನಿದ್ದೆ ಅಂತೂ ಆಯಿತು, ಈಗ ಟೈಮ್ 5 ಗಂಟೆ 5 ಕಾಲ ಆಗಿದೆ. ಸೊ ಧ್ರುವಿ ಮಲಗೋದಕ್ಕೆ ಬಿಡಲಿಲ್ಲ, ಅವ್ನು ನನ್ನ ರೂಮಿಂದ ಹೊರಗೋದಾಗಲೇ ಸುಮಾರು 3:30 ಆಗಿತ್ತು. ಆಮೇಲೆ ಅವ್ನು ಹೊರಗೋದ್ಮೇಲೆ ನಾನು ಮಲಗೋದಕ್ಕೆ ಹೋದರೆ ನನಗೆ ಮಲಗಿದ ಕೂಡಲೇ ನಿದ್ರೆ ಬರೋದಿಲ್ಲ, ಸುಮಾರು ಒಂದು 1/2 ಗಂಟೆನಾದ್ರೂ ಬೇಕು. ಎಷ್ಟೇ ನಿದ್ದೆ ಬಂದರೂ ಕೂಡ ಮಲಗೋಕ್ಕೆ ಹೋದಿದ್ದ ಕೂಡಲೇ ನನಗೆ ನಿದ್ರೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಮಲಗಿದಾಗಲೇ ಮಧ್ಯಾಹ್ನ ಆಗಲೇ 4 ಗಂಟೆ ಆಗಿತ್ತು. ಸೊ ಚಳಿ ಥರ ಬೇರೆ ಆಯಿತು, ಮಲಗಿದ್ದು ಎಚ್ಚರನೇ ಆಗಿದ್ದು ಗೊತ್ತಿಲ್ಲ, ನೋಡಿದ್ರೆ ಆಗಲೇ 5 ಗಂಟೆ ಆಗೋಗಿದೆ. ಸೊ ಎದ್ದು ಈಗ ಫ್ರೆಶ್ ಆಗಿ ಬಂದೆ, ನೋಡಿದ್ರೆ ಗೊತ್ತಾಗ್ಬೋದು ನಿದ್ದೆ ಮಾಡಿ ಎದ್ದಿರೋ ಥರನೇ ಕಾಣಿಸ್ತಾ ಇದೆ ಮುಖ ಎಲ್ಲ. ಸೊ ಓಕೆ ಫ್ರೆಂಡ್ಸ್, ಈಗ ಹಾಲು ಕೂಡ ಬಂದಿದೆ, ಹಾಲು ಕಾಯಿಸಿದ್ದಾರೆ, ಕಾಫಿ ಕುಡಿಬೇಕು. ನೋಡಿ ಈಗ ಮತ್ತೆ ಸಂಜೆ ಮಳೆ ಬರೋ ಥರ ಆಗಿದೆ, ಪೂರ್ತಿ ಮೋಡ ಮುಚ್ಕೊಂಡು ಕತ್ಲೆ ಆಗಿದೆ, ಮತ್ತೆ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ. ಸೊ ದಿನ ಪೂರ್ತಿ ಇದೇ ಥರ ನಡೀತಾ ಇದೆ. ಓಕೆ ಫ್ರೆಂಡ್ಸ್, ಅದ್ರ ಪಾಡಿಗೆ ಅದು ಬರಲಿ, ಮಳೆ ಯಾವಾಗ ಬರುತ್ತೆ ಅವಾಗ, ಆದರೆ ಎಷ್ಟು ಬೇಕು ಅಷ್ಟೇ ಬರಲಿ, ಯಾವುದಕ್ಕೂ ಹಾನಿ ಆಗದೆ ಇರೋ ಥರ. ನೋಡಿ ಗುಡುಕ್ತಾ ಕೂಡ ಇದೆ, ಮೋಸ್ಟ್ಲಿ ಬರ್ಬೋದು ಅನ್ಕೋತೀನಿ. ಓಕೆ, ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ಲೀಸ್ 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 ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಪ್ಲೀಸ್ ಹೊಸ ನ್ಯೂ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಓಕೆ, ಇದ್ರ ಮೇಲೆ ಇನ್ನೇನು ಹೇಳೋದಕ್ಕೆ ಆಗೋದಿಲ್ಲ, ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ, ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್.